ಬನ್ರಿ ಹಾನಗಲ್ ಹೋಗೋಣ ಲೆಟ್ಸ್ ಗೋ ಟು ಹಾನಗಲ್ ನೌ ಈ ಬಾರಿ ಹಾನಗಲ್ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲುವನ್ನು ಪಡೆದುಕೊಳ್ಳುತ್ತೆ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಅನ್ನು ಮತದಾರ ಪ್ರಭುಗಳು ಹಿಡಿದಿದ್ರು ಸಿಎಂ ಉದಾಸಿ ನಿಧನದಿಂದ ತೆರವಾಗಿದ್ದ ಕ್ಷೇತ್ರದಲ್ಲಿ ಬಿಜೆಪಿ ಮುಖಭಂಗ ಅನುಭವಿಸಿತ್ತು ಈ ಬಾರಿ ಹಾನಗಲ್ ಕ್ಷೇತ್ರದಲ್ಲಿ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹಾಲಿ ಶಾಸಕ ಶ್ರೀನಿವಾಸ್ ಮಾನೆ ಟಿಕೆಟ್ ಪಕ್ಕ ಬಿಜೆಪಿಯಿಂದ ಶಿವರಾಜ್ ಸಜ್ಜನರ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಫಿಕ್ಸ್ ದಿಸ್ ಇಸ್ ದಿ ಸ್ಟ್ರೈಕ್ ರೇಟ್ ಜಿದ್ದಾಜಿದ್ದಿನ ಪೈಪೋಟಿ ಖಂಡಿತವಾಗ್ಲೂ ಕೂಡ ಇದೆ ಮೂರು ಪಕ್ಷಗಳ ನಡುವೆ ಇಟ್ಸ್ ಇನ್ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಂಟರೆಸ್ಟಿಂಗ್ ಆಫ್ ಕೋರ್ಸ್ ಬಿಜೆಪಿ ಒಂದು ಸ್ವಲ್ಪ ಲೀಡಿಂಗ್ ಅಲ್ಲಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಇಸ್ ಕ್ವೈಟ್ ಫಾರ್ ಬಿಹೈಂಡ್ ಜೆಡಿಎಸ್ ಬಹಳ ಕೆಳಗಿದೆ ಮೈನಸ್ ಪ್ಲಸ್ ಬನ್ನಿ ಕ್ಷೇತ್ರದ ಜನರ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಶ್ರೀನಿವಾಸ್ ಮಾನೆ ಹೊಂದಿದ್ದಾರೆ ಅನ್ನೋದು ಆರೋಗ್ಯ ಶಿಕ್ಷಣ ಕ್ಷೇತ್ರಗಳ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುತ್ತಾರೆ ಒಳ್ಳೆ ಮನುಷ್ಯ ಅಂತ ಬೇಸಿಕೊಂಡು ವಿವಾದಗಳಿಲ್ಲ ಸದ್ಯ ಸರಳರು ಒಳ್ಳೆಯವರು ಪಾಪ ನೈಸ್ ಮ್ಯಾನ್ ಅಂತ ಮೈನಸ್ ಇದೆ ಮಾಜಿ ಸಚಿವ ಮನೋಹರ್ ತಹಸೀಲ್ದಾರ್ ನಡುವಿನ ಸಂಘರ್ಷ ಉಪಚುನಾವಣೆಯಂತೆ ಹೈಕಮಾಂಡ್ ಬೆಂಬಲ ಸಿಗೋದು ಅನುಮಾನ ಇದೆ ಚುನಾವಣೆಯಲ್ಲಿ ಸೋತರೂ ಕೂಡ ಕ್ಷೇತ್ರ ಬಿಡದೆ ವರ್ಚಸ್ಸು ವೃದ್ಧಿಗೆ ಕ್ರಮ ಕಾಂಗ್ರೆಸ್ ನಾಯಕರ ನಡುವಿನ ಸಂಘರ್ಷ ಸಜ್ಜನರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಶಾಸಕ ಮಾನೆಗೆ ಹೋಲಿಸಿದ್ರೆ ಶಿವರಾಜ್ ಸಜ್ಜನರ್ ಅವರಿಗೆ ಜನರ ಸಂಪರ್ಕ ಕಡಿಮೆ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ